नमस्कार नानु पृथ्वीराज आर्नल्ली बीबीएमपी मेयर गु कोरोना दा टेंशन मने माडिदे मेयर पीए गे कोरोना पॉजिटिव बंदिरुवंतदु मेयर जोते निकट संपर्कवन्न होंदिद्रु पीए ನೌಕರರಿಗೆ ಬಂದಿತ್ತು ಅದಾದ್ಮೇಲೆ ಬಿಬಿಎಂಪಿಯ ನಾಲ್ವರು ಕಾರ್ಪೊರೇಟರ್ಗಳಿಗೆ ಕೊರೋನಾ ಸೋಂಕು ಬಂದಿದ್ದನ್ನ ನೋಡಿದ್ವಿ ಈಗ ಬಿಬಿಎಂಪಿಯ ಮೇಯರ್ಗೂ ಕೂಡ ಆತಂಕ ಮನೆ ಮಾಡಿದೆ ಏಕೆಂದರೆ ಬಿಬಿಎಂಪಿ ಮೇಯರ್ ಅವರ ಜೊತೆ ಅವರ ಪಿಎ ನಿಕಟ ಸಂಪರ್ಕವನ್ನು ಹೊಂದಿರ್ತಾರೆ ಪಿಎ ಸೋ ಹೀಗಾಗಿ ಆತಂಕ ಮನೆ ಮಾಡಿದೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವರ ಪಿಎ ಬಿಬಿಎಂಪಿ ಸಿಬ್ಬಂದಿಗೆ ಕಾಡ್ತಾ ಇದೆ ಆತಂಕ ಮೇಯರ್ನ ಪಿಎ ಅಂದ್ರೆ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಅವರೇ ಸಂಪರ್ಕದಲ್ಲಿರ್ತಾರೆ ಸೋ ಹೀಗಾಗಿ ಸಹಜವಾಗಿ ಆತಂಕ ಬಿಬಿಎಂಪಿ ಸಿಬ್ಬಂದಿ ಅವರ ಜೊತೆ ಯಾರೆಲ್ಲ ಇರ್ತಾರಲ್ಲ ಬಿಬಿಎಂಪಿ ಗೆ ಬಂದಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಆತಂಕ ಮನೆ ಮಾಡಿದೆ ಈಗ ಆಲ್ರೆಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಾಲ್ವರು ಸದಸ್ಯರಿಗೆ ಕಾರ್ಪೊರೇಟರ್ ಗಳಿಗೆ ಸೋಂಕು ಬಂದಿರುವಂತದನ್ನ ನೋಡ್ತಾ ಇದ್ವಿ ಹಾಗೆ ಮತ್ತೊಂದು ಕಡೆ ಬಿಬಿಎಂಪಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸುಮಾರು 15 ಕ್ಕೂ ಹೆಚ್ಚು ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಆಗಿರುವಂತದನ್ನ ನೋಡಿದ್ವಿ ಈಗ ಮೇಯರ್ ನ ಪಿಎ ಗೆ ಬಂದಿರುವಂತ ಹಿನ್ನೆಲೆಯಲ್ಲಿ मेयर जो बीबीएमपी सिब्बंदिगू कूड़ा सहजवा आतंक चाड़ता है आलरे आस्पत्र चिकित्सा पड़ता इले मेयर टेस्ट मातार इवा अगु मेयर टेस्ट मासी अंत का याकंद्रे पीए गे बंद हिन्दे निकट संपर्कवानू मेयर और जो सो ही टेस्ट मासे क्वारंटन आगे टेस्ट मासी सो रिपोर्ट बरते कंप्लीट डीटेल नोड़ी आलरे साकु जन जनप्रतिनिधि बंद नोड़ी शासक माजी केंद्र सचिव रीतिया कॉर्पोरेटर संसद बंद रीतिया नोड़वलू कूड़ा बीबीएमपी मेयर गू कूड़ा टेंशन मने माड़िदे बीबीएमपी मेयर कंटेनमेंट जोन नल्लेल्ला ओडाडिद्रु अवर जोते अवर पीए ओडाडिद्रु ईग पीए गे एल्लिंद बंदिदे अन्नोदु गोत्तागबेकु इन्नु ओंदु कडे मेयर टेस्ट एनायितु अन्नोदु कूड गोत्तागबेकागिदे बृहत् बेंगळूरु महानगर पालिकेय मेयर गे ईग टेंशन काट्ता इदे आतंक काट्ता इरुवंतद्दु कोरोनाद विचारक्के ಸಂಬಂಧಪಟ್ಟಂತೆ ಅವರ ಪಿಎಗೆ ಪಾಸಿಟಿವ್ ಬಂದಿರುವಂತ ಹಿನ್ನೆಲೆಯಲ್ಲಿ ಇನ ಬಿಬಿಎಂಪಿ ಗೆ ಬಂದಂತ ಸಂದರ್ಭದಲ್ಲಿ ಅವರ ಜೊತೆ ಸಹಜವಾಗಿ ಅವರ ಪಿಎ ಬರ್ತಾರೆ ಸೋ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂತ ಸಿಬ್ಬಂದಿಗೆ ಟೆನ್ಷನ್ ಮನೆ ಮಾಡಿರುವಂತದ್ದು ಇನ್ನು ಸಾಕಷ್ಟು ಜನ ಕಾರ್ಪೊರೇಟರ್ ಗಳು ಮೇಯರ್ ಜೊತೆ ಏನಾದರೂ ಮಾತನಾಡಲಿಕ್ಕೆ ಕೆಲಸವನ್ನ ಮಾಡಿಸಿಕೊಳ್ಳಲಿಕ್ಕೆ ಬರ್ತಾನೆ ಇರ್ತಾರಲ್ಲ ಸೋ ಅವರಿಗೂ ಕೂಡ ಟೆನ್ಷನ್ ಮನೆ ಮಾಡಿರುವಂತದ್ದು ಇನ್ನು ಸಾಕಷ್ಟು ಸಭೆಗಳಲ್ಲಿ ಭಾಗಿಯಾಗಿದ್ರು ಮೇಯರ್ ಸಾಹೇಬರು ಅವರ ಪಿಎ ಕೂಡ ಅವರ ಜೊತೆ ಬಂದಿದ್ರು ಅವರಿಗೆಲ್ಲರಿಗೂ ಕೂಡ ಈಗ ಆತಂಕ ಮನೆ ಮಾಡಿದೆ ಸೋ ಈಗ ಮೇಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇಂಡಸ್ಟ್ರಿ ಬರಬೇಕಾಗಿದೆ ಕಳ್ಳನಿಂದ 12 ಕಾಕಿಗೆ ಸೋಂಕು ಬಂದಿದೆ 12 ಜನ ಕಾಕಿಯವರಿಗೆ ಸೋಂಕು ಬಂದಿರುವಂತದ್ದು ಬೆಂಗಳೂರಿನಲ್ಲಿ ಒಂದೇ ಠಾಣೆಯ 12 ಸಿಬ್ಬಂದಿಗೆ ಪಾಸಿಟಿವ್ ಬಂದಿದೆ पोलिस ठानिया 12 पोलिस सोंकु तगलिदे इंस्पेक्टर सब इंस्पेक्टर सेरदंते 12 जन के सोंकु बंदिरुवंतद्दु सो हीगागि इडी ठानेयन्न सील डौन माडिद्दारे बीबीएमपी सिब्बंदि आरोपियोब्बनिंद अंटिरुवंतद्दु हेम्मारी वैरस कळ्ळनन्न हिडिदु तंदिद्रु पोलिसरिगे ईग कोरोना कंटक एदुरागिदे ಈ ರೀತಿಯಾದಂತ ಪ್ರಕರಣಗಳೇ ಪೊಲೀಸ್ ಠಾಣೆಗಳು ಈಗ ಸೀಲ್ ಡೌನ್ ಆಗಲಿಕ್ಕೆ ಕಾರಣಕರ್ತರಾಗ್ತಾ ಇರುವಂತದ್ದು ಆರೋಪಿಗಳನ್ನು ಬಂಧಿಸ್ಕರ್ಕೋ ಬರ್ತಾರೆ ಅವರಿಗೆ ಸೋಂಕು ಬಂದಿರುತ್ತೆ ಅದಾದ್ಮೇಲೆ ಇಡೀ ಪೊಲೀಸರು ಎಲ್ಲರಿಗೂ ಕೂಡ ಅಪ್ಕೊಳ್ತಾ ಇದೆ ಬೆಂಗಳೂರು ಪೊಲೀಸರನ್ನ ಬೆಂಬಿಡದೆ ಕಾಡ್ತಾ ಇದೆ ಕೊರೋನಾ ಹೆಮ್ಮಾರಿ 20 ದಿನದಲ್ಲಿ ನಗರದ 347 ಪೊಲೀಸರಿಗೆ ಪಾಸಿಟಿವ್ ಆಗಿದೆ ಕೇವಲ
20 ದಿನದಲ್ಲಿ 347 ಜನ ಪೊಲೀಸರಿಗೆ ಕೊರೋನಾ ವಾರಿಯರ್ಸ್ ಗೆ ಪಾಸಿಟಿವ್ ಆಗಿರುವಂತದ್ದು ಸೋ ಹೀಗಾಗಿನೇ ಪೊಲೀಸರಲ್ಲಿ ಆತಂಕ ದೊಡ್ಡ ಮಟ್ಟದಲ್ಲಿದೆ ಕೆಲಸಕ್ಕೆ ಹಾಜರಾಗುವಂತ ಸಂದರ್ಭದಲ್ಲಿ ಆ ಆತಂಕದ ನಡುವೆನೂ ಕೂಡ ನಿಷ್ಠೆಯಿಂದ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದಾರೆ ಪ್ರತಿದಿನ 4-5 ಸ್ಟೇಷನ್ ಗಳಲ್ಲಿ ಪಾಸಿಟಿವ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಸ್ಟೇಷನ್ ಗಳನ್ನ ಸೀಲ್ ಡೌನ್ ಮಾಡಲಾಗ್ತಾ ಇದೆ ಸೋಂಕಿತರ ಸಂಪರ್ಕದಲ್ಲಿದ್ದಂತ 737 ಜನ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ 347 ಜನಕ್ಕೆ ಪಾಸಿಟಿವ್ ಆಗಿದ್ರೆ ಇವರ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂತ ಇರ್ತಾರಲ್ಲ ಅವರು ಟೋಟಲ್ ಆಗಿ ಪೊಲೀಸ್ ಸಿಬ್ಬಂದಿ 737 ಜನ ಕ್ವಾರಂಟೈನ್ ಆಗಿದ್ದಾರೆ ಇದರಲ್ಲಿ 271 ಜನ ಪೊಲೀಸರು ಹೋಟೆಲ್ ನಲ್ಲಿ ಕ್ವಾರಂಟೈನ್ ಆಗಿದ್ರೆ ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದಂತವರು 466 ಜನ ಅವರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜು ನೋಡ್ತಾ ಇದ್ವಿ ಕೊರೋನಾ ವಾರಿಯರ್ಸ್ ಪಾಪ ಪೊಲೀಸರು ಈಗ ತಮ್ಮ ಜೀವವನ್ನು ಕೂಡ ಲೆಕ್ಕಿಸದೆ ಅವರ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಈಗ ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆತಂಕ ಇದೆ ಯಾಕೆಂದ್ರೆ ಸುಮಾರು 347 ಜನ ಪೊಲೀಸರಿಗೆ ಬಂದಿದೆ ಅಂದ್ರೆ ಆತಂಕ ಪಡುವಂತ ವಿಚಾರನೇ ಇದು ಖಂಡಿತ ಪ್ರತಿ ಕಳೆದ 20 ದಿನಗಳಿಂದ ಪೊಲೀಸರನ್ನ ದಿನೇ ದಿನೇ ಕಾಡ್ತಿರುವಂತದ್ದು ಈ ಒಂದು ಕೊರೋನಾ ಅಂತ ಹೇಳಬಹುದು ಯಾಕಂದ್ರೆ ಕಳೆದ 20 ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿರುವಂತ 347 ಜನಕ್ಕೆ ಈಗಾಗಲೇ ಪೊಲೀಸರಿಗೆ ಪಾಸಿಟಿವ್ ಆಗಿದೆ ಪೊಲೀಸರಿಗೆ ಒಂದು ಕಡೆ ಪಾಸಿಟಿವ್ ಆಗ್ತಿದೆ ಅವರ ಜೊತೆಯಲ್ಲೇ ಕೆಲಸ ಮಾಡುತ್ತಿರುವಂತ ಸಿಬ್ಬಂದಿಯವರು ಕೂಡ ಈಗಾಗಲೇ ಕ್ವಾರಂಟೈನ್ ಅನ್ನು ಮಾಡುತ್ತಿರುವಂತದ್ದು ಪೊಲೀಸ್ ಪ್ರಕಾರ ದಿನದಲ್ಲಿ ಸುಮಾರು 937 ಜನಕ್ಕೂ ಅಧಿಕ ಪೊಲೀಸರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತಲೂ ಕೂಡ ಅಷ್ಟೇ ಡಿವೈಡ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಈಗ ಏನು ಪ್ರೈಮರಿ ಆಗಿರುವಂತ ಸುಮಾರು 347 ಜನ ಏನು ಪೊಲೀಸರಿಗೆ ಪಾಸಿಟಿವ್ ಆಗಿದೆ ಆ ಪಾಸಿಟಿವ್ ಆಗಿರುವಂತ ಪೊಲೀಸರಲ್ಲಿ ಸುಮಾರು 120 ಜನ ಮಾತ್ರ ಇದುವರೆಗೂ ರಿಕವರ್ ಆಗಿದ್ದು ಸುಮಾರು 220ಕ್ಕೂ ಅಧಿಕ ಪೊಲೀಸರು ಇದುವರೆಗೂ ಕೂಡ ಅಷ್ಟೇ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಎಲ್ಲ ಒಂದು ರೀತಿ ಸುಮಾರು 1,000ಕ್ಕೂ ಅಧಿಕ ಜನರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿದ್ದು ಅವರನ್ನ 14 ದಿನಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಕೂಡ ಈಗಾಗಲೇ ಇಡ್ತಾ ಇರುವಂತದ್ದು ನಿಜಕ್ಕೂ ದಿನೇ ದಿನೇ ಈ ಒಂದು ಪೊಲೀಸರಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಆತಂಕದಲ್ಲಿ ಎಲ್ಲರೂ ಕೂಡ ಅಷ್ಟೇ ಕೆಲಸ ಮಾಡುವಂತ ಒಂದು ಅನಿವಾರ್ಯ ಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ಎದುರಾಗಿದೆ ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಆದಷ್ಟು ಬೀಟ್ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಕಡಿಮೆ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಯಾಕಂದ್ರೆ ಏರಿಯಾದಿಂದ ಏರಿಯಾಗೆ ಸುತ್ತುವಂತ ಸಮಯದಲ್ಲಿ ಅವರಿಗೆ ಏನಾದ್ರೂ ಕೋವಿಡ್ ಅಟ್ಯಾಕ್ ಮಾಡಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಆದಷ್ಟು ಬೀಟ್ಗಳ ಒಂದು ಸುತ್ತಾಟವನ್ನು ಕೂಡ ಕಡಿಮೆ ಮಾಡಿ ಜೊತೆಗೆ ಆರೋಪಿಗಳನ್ನು ಕೂಡ ಅಷ್ಟೇ ಠಾಣೆಗೆ ಕರೆಸಿ ವಿಚಾರಣೆ ಮಾಡುವುದನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಕಡಿಮೆ ಮಾಡುವಂತೆ ಹಿರಿಯ ಅಧಿಕಾರಿಗಳು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಬಿಟ್ಟರೂ ಕೂಡ ಅಷ್ಟೇ ಪೊಲೀಸರಲ್ಲಿ ಈಗ ದಿನೇ ದಿನೇ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಿದೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸುಮಾರು 5-10 ಪೊಲೀಸ್ ಸ್ಟೇಷನ್ ಗಳಲ್ಲಿ ಪಾಸಿಟಿವ್ ಕೇಸ್ ಗಳಾಗಿದ್ದು ಸುಮಾರು 65ಕ್ಕೂ ಅಧಿಕ ಪೊಲೀಸ್ ಸ್ಟೇಷನ್ ಗಳು ಕೂಡ ಇದುವರೆಗೂ ಸೀಲ್ ಡೌನ್ ಆಗಿದೆ ಪೃಥ್ವಿ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇನ್ನು ರಾಜ್ಯದಲ್ಲಿ ಮಧ್ಯಾಹ್ನದ ವೇಳೆಗೆ 5 ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲೇ ಇಂದು 3 ಸಾವನ್ನಪ್ಪಿರುವಂತದ್ದು ಸಾವಿನ ಸಂಖ್ಯೆ ದಿನೇ ದಿನೇ ಸೋಂಕಿನ ಸಂಖ್ಯೆಯ ಜೊತೆಯಲ್ಲಿ ಏರಿಕೆಯನ್ನ ಕಾಣ್ತಾ ಇದೆ ನೋಡ್ತಾ ಇದೀವಿ ರಾಜ್ಯದಲ್ಲಿ 30-40 ಸಾವುಗಳಾಗ್ತಾ ಇದೆ ಪ್ರತಿನಿತ್ಯ ಇದು ಸಹಜವಾಗಿ ಆತಂಕವನ್ನ ತಂದಿಟ್ಟಿರುವಂತದ್ದು ನಾಟ್ ಓನ್ಲಿ ಬೆಂಗಳೂರು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಸಾವಿನ ಸಂಖ್ಯೆ ಹೆಚ್ಚಿಗೆ ಕಂಡು ಬರ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ ಇವತ್ತು ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ 3 ಸಾವನ್ನಪ್ಪಿದ್ದಾರೆ ಇನ್ನ ಮಂಡ್ಯ ಜಿಲ್ಲೆಯಲ್ಲಿ ಒಬ್ರು ಬಾಗಲಕೋಟೆಯಲ್ಲಿ ಒಬ್ರು ಸಾವನ್ನಪ್ಪಿರೋದ್ರ ಬಗ್ಗೆ ವರದಿ ಆಗಿರುವಂತದ್ದು ಹಾಸನ ನಗರದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಹೊಳೆ ನರಸೀಪುರದ ವೃದ್ಧರೊಬ್ಬರು ಸಾವನ್ನಪ್ಪಿರುವಂತದ್ದು ಅರಸೀಕೆರೆ ಮೂಲದ 47 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಮೂವರು ಸೋಂಕಿತರು ಹಾಸನದಲ್ಲಿ ಸಾವನ್ನಪ್ಪಿರುವಂತದ್ದು ಈ ಮೂಲಕ ಆ ಸೋಂಕಿತರ ಸಂಖ್ಯೆ ಈಗ 8 11ಕ್ಕೆ ಏರಿಕೆ ಆಗಿದೆ ಹಾಸನದಲ್ಲಿ ಇನ್ನು ಮಂಡ್ಯದಲ್ಲಿ ಕೊರೋನಾಗೆ ಮೊದಲ ಸಾವಾಗಿದೆ ಮದ್ದೂರಿನಲ್ಲಿ ವಾಸವಿದ್ದಂತ 55 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದಂತ ವ್ಯಕ್ತಿ ಇವರು ಸೊ ಅವರು ಸಾವನ್ನಪ್ಪಿದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಕೊರೋನಾಗೆ ಓರ್ವ ಸಾವನ್ನಪ್ಪಿದ್ದಾರೆ ಗೋವಾದಿಂದ ಬಂದಿದ್ದಂತಹ 30 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು ಬಾಗಲಕೋಟೆ DHO ಅನಂತ ದೇಸಾಯಿ ಮಾಹಿತಿಯನ್ನ ನೀಡಿದ್ದಾರೆ ಸ್ಪೆಷಲಿ ಇಲ್ಲಿ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ದಂಥವರಿಗೆ ಕೊರೋನಾ ಸೋಂಕು ತಗಲಿದಂತಹ ಸಂದರ್ಭದಲ್ಲಿ ಆ ಒಂದು ಪ್ರಕರಣಗಳಿದವಲ್ಲ ಅವು ನಿಜಕ್ಕೂ ಒಂದು ರೀತಿಯಾಗಿ ಕ್ರಿಟಿಕಲ್ ಪ್ರಕರಣಗಳಾಗಿರುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ವಿ ನಿನ್ನೆ 2562 ಜನ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಂತದ್ದು ಆತಂಕದ ವಿಚಾರ ರಾಜ್ಯದಲ್ಲಿ ಅಂತ ನಿಮಗೆ ತೋರಿಸ್ತಾ ಇದೀವಿ ಅಂಕಿಅಂಶವನ್ನ ಇದುವರೆಗೂ ಈ ಕ್ಷಣದವರೆಗೂ ಟೋಟಲ್ ಆಗಿ 5 ಜನ ಸಾವನ್ನಪ್ಪಿದ್ದಾರೆ ಕೊರೋನಾ ಸೋಂಕಿನಿಂದಾಗಿ ಅದರಲ್ಲಿ ಹಾಸನದಲ್ಲಿ 3 ಸಾವನ್ನಪ್ಪಿದ್ರೆ ಮಂಡ್ಯದಲ್ಲಿ ಒಬ್ರು ಬಾಗಲಕೋಟೆಯಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ ಅವನಿಗೆ 5ನೇ ತಾರೀಕು ಅವನಿಗೆ ಫಿಟ್ಸ್ ಸ್ಟಾರ್ಟ್ ಆಗಿದೆ
ಸೋ ಅವನಿಗೆ ಮೊದಲೇ ಫಿಟ್ಸಿಂದ ಕಾಯಿಲೆಯಿಂದ ಬಳಲ್ತಿದ್ದ ಆರು ತಿಂಗಳಿಂದ ಮಾತ್ರೆ ತರಿಸ್ಬಿಡಿದೆ ಅಂತ ಗೊತ್ತಾಗಿದೆ ನಂತರ ಫಿಟ್ಸಿಂದ ಬಂದಾಗ ಅವ್ರು ಸೀರಿಯಸ್ ಆದಾಗ ಸಡನ್ನಾಗಿ ಮಂಡ್ಯ ಮೆಡಿಕಲ್ ಕಾಲೇಜಿಗೆ ಬರಬಹುದು ಕೊಲಂಬಿಯಾ ಏಷ್ಯಾಗೆ ಹೋಗಿದ್ದಾರೆ ಕೊಲಂಬಿಯಾ ಏಷ್ಯಾದಲ್ಲಿ ಅವರು ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಮತ್ತು ಅವರಿಗೆ ಸ್ವಾಬ್ ಟೆಸ್ಟನ್ನು ಕಳಿಸ್ಕೊಟ್ಟಿದ್ದಾರೆ ಸೊ ಅವಾಗ ಇ ವಾಸ್ ಬ್ಯಾಡ್ ಬೈ ಈವ್ನಿಂಗ್ ಸಾಯಂಕಾಲಕ್ಕೆ ಅವಾಗ ಅವ್ರಿಗೆ ರಿಸಲ್ಟು ಅವ್ರಿಗೆ ದೂರವಾಣಿ ಮೂಲಕ ತಲುಪಿದೆ ಪಾಸಿಟಿವ್ ಅಂತ ಸೊ ಇಮ್ಮಿಡಿಯೇಟ್ ಅವರು ಮೈಸೂರಲ್ಲಿರುವಂತಹ ಕೋವಿಡ್ ಆಸ್ಪತ್ರೆಗೆ ದಾಖಲಾಗುವಂತೆ ರೆಫರ್ ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಇಲ್ಲಿಗೆ ತಂದಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ತಂದಾಗ ಬ್ರಾಡ್ ಡೆಡ್ ಗ್ಯಾಸ್ಪಿಂಗಲ್ಲಿದ್ದರು ರಿಸಿಸ್ಟ್ರೇಟ್ ಮಾಡಿದ್ದಾರೆ ಆದರೆ ಒಂದು 10 ನಿಮಿಷದಲ್ಲಿ ಅವ್ರದ್ದು ಜೀವ ಹೋಗಿದೆ ಅಂದರೆ ರಿಸಲ್ಟ್ ಅಫಿಷಿಯಲ್ ರಿಸಲ್ಟ್ ಬರಲಿ ಅಂತ ಈಗಾಗಲೇ ಅಫಿಷಿಯಲ್ ರಿಸಲ್ಟ್ ಬಂದಿದೆ ಪಾಸಿಟಿವ್ ಆಗಿದೆ ಸೊ ಅವ್ರ ಪ್ರಕಾರ ಕೋವಿಡ್-19 ಏನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಅವ್ರನ್ನ ಡಿಫೆಂಡ್ ಮಾಡುವಂಥ ವಿಚಾರನ ತಗೊಳ್ತೀವಿ ಅವನಿಗೆ ಗದಗದ ಜಿಮ್ಸ್ನಲ್ಲಿ ಸೋಂಕಿತ ನಳಾಟವನ್ನ ಮಾಡಿರುವಂತದ್ದು ನರಗುಂದದ ಗಾಡಿ ಓಣಿಯ ಕಂಡಕ್ಟರ್ ನಳಾಟವನ್ನ ಮಾಡಿದ್ದಾರೆ 39 ವರ್ಷದ ಕಂಡಕ್ಟರ್ಗೆ ಆಕ್ಸಿಜನ್ ಇಲ್ಲವಂತೆ ಅಣ್ಣನ ಸಮಸ್ಯೆಯನ್ನ ಆ ಒಂದು ನೋವನ್ನ ಹಂಚಿಕೊಂಡಿದ್ದಾರೆ ಸಹೋದರಿ ಕಂಡಕ್ಟರ್ ಸಹೋದರಿಗೂ ಸೋಂಕಿದೆ ಸಹೋದರನನ್ನ ಉಳಿಸಿಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಆ ಕಂಡಕ್ಟರ್ನ ಸಹೋದರಿಗೂ ಕೂಡ ಸೋಂಕಿದೆ ಆದ್ರೆ ಅವರ ಸಹೋದರ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಂತದ್ದು ಸೊ ಹೀಗಾಗಿ ದಯವಿಟ್ಟು ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಅವರು ಸಹೋದರನನ್ನ ಉಳಿಸ್ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಂಡಕ್ಟರ್ ಹಾಗೂ 3 ಪುಟಾಣಿ ಮಕ್ಕಳು ಸಹೋದರಿ ಅಂಗನವಾಡಿ ಶಿಕ್ಷಕಿ ಸೇರಿದಂತೆ ಒಂದೇ ಕುಟುಂಬದ 7 ಜನರಿಗೆ ಸೋಂಕು ಬಂದಿದೆ ನಮಗೆಲ್ಲರಿಗೂ ಕೋವಿಡ್-19 ಅಂದ್ರೆ ಪಾಸಿಟಿವ್ ಆಗಿದೆ ಕೊರೋನಾ ಪಾಸಿಟಿವ್ ಆಗಿದೆ ಎಂದು ನಾವು ಗದಗ ಜಿಮ್ಸ್ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿದ್ದೀವಿ ಇವರು ನಮ್ಮನ್ನ ಬಸವರಾಜ್ ಹಳೆಮನಿ ಅಂತೇಳಿ KSRTC ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಫಸ್ಟ್ ಮಂಗಳವಾರ ಇದು ಪಾಸಿಟಿವ್ ಆಗಿದೆ ಅಂತಂದು ಪತ್ತೆ ಆಗಿ ನಾವು ಇಲ್ಲಿ ಅಡ್ಮಿಟ್ ಆದ್ರು ಬೆಂಕಪ್ಪನಿಂದನ ಫಸ್ಟ್ ನನ್ನ ಮಗಳಿಗೆ ಜ್ವರ ಬಂತು ಗೌತಮಿ ಅಂತೇಳಿ 7 ವರ್ಷದ ಮಗಳು ಆಮೇಲೆ ನಮ್ಮ ತಾಯಿಯವರು 65 ವರ್ಷದ ನಮ್ಮ ತಾಯಿಯವರಿಗೆ ಪಾಸಿಟಿವ್ ಆಗಿದೆ ಅಂತಂದ್ರು ಅವ್ರ ಜೊತೆ ಜಗಳ ಮಾಡಿ ಮತ್ತೆ ನನ್ನ ಮಗಳನ್ನ ಆರೈಕೆ ಮಾಡೋರು ಯಾರಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇಲ್ಲಿ ಬಂದು ಅಡ್ಮಿಟ್ ಆಗಿದ್ದೀನಿ ಸರ್ 9 ತಿಂಗಳ ಮಗಳು ರಚನಾ ಮತ್ತೆ 3 ವರ್ಷದ ಮಗಳು ಆರಾಧ್ಯಗೆ ಪಾಸಿಟಿವ್ ಆಗಿದೆ ಅಂತ ಕರ್ಕೊಂಡು ಬಂದು ಹೋಮ್ ಕ್ವಾರಂಟೈನ್ ಅವರು ಅಡ್ಮಿಟ್ ಮಾಡಿದ್ದಾರೆ ಸರ್ ಅಂದ್ರೆ ನನಗೆ ಆತಂಕ ಆಗಿರೋದು ಸರ್ಕಾರಿ ಕೆಲಸದಲ್ಲಿದ್ದ ನನ್ನ ಅಣ್ಣ ಕೆಲಸಕ್ಕೆ ಬಂದ ಟೈಮ್ನಲ್ಲಿ ಯಾರಿಂದ ಅಟ್ಯಾಕ್ ಆಗಿದೆಯೋ ಗೊತ್ತಿಲ್ಲ ಆದ್ರೆ ಅವ್ರು ಇವತ್ತು ಅವ್ರ ಫ್ಯಾಮಿಲಿ ಸಫರ್ ಆಗ್ತಾ ಇದೆ ಉಸಿರಾಟದಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಆಮೇಲೆ ನನ್ನ ತಾಯಿ ವಯಸ್ಸಾಗೈತಿ ಅವನ ಮಕ್ಕಳು ಮತ್ತೆ ನನ್ನ ಕುಟುಂಬ ನಂದು 11 ಮಕ್ಕಳು ನನ್ನ ಆ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಂತ ಕಂಡಕ್ಟರ್ ಇದರಲ್ಲ ಅವರ ಸಹೋದರಿ ಅವರು ಕೂಡ ಅಂಗನವಾಡಿ ಕಾರ್ಯಕರ್ತ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅಮ್ಮ ಹೇಗಿದ್ದೀರಾ ನಮಸ್ತೆ ಸರ್ ನಾನು ಆರಾಮಿದ್ದೀನಿ ಸರ್ ಯಾವ ರೀತಿಯ ಟ್ರೀಟ್ಮೆಂಟ್ ನಡೀತಾ ಇದೆ ಅಲ್ಲಿ ಏನ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ನಿಮ್ಮ ಸಹೋದರ ಸರ್ ನಮ್ಮ ಅಣ್ಣನ್ಗೆ ಉಸಿರಾಟದ ತೊಂದರೆ ಆಗ್ತಾ ಇದೆ ಸರ್ ಅವ್ರಿಗೆ ಮಾತಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ರೀ ಸರ್ ರಾತ್ರಿ ಎಲ್ಲ ಪೂರ್ತಿ ಅವ್ರು ನಿದ್ದೆ ಮಾಡೋದಿಲ್ಲ ಕೆಮ್ಮು ಅಂದ್ರೆ ಕೆಮ್ಮು ಸರ್ ನಾವು ಅವ್ರ ಜೊತೆ ಇರೋರೆಲ್ಲ ನೀರ್ ಕಾಸ್ಬಿಟ್ಟು ಕೊಟ್ರು ಅವ್ರಿಗೆ ಯಾವ ರೀತಿನೂ ಉಸಿರಾಟ ಅವ್ರನ್ನ ವೆಂಟಿಲೇಟರ್ ಇರುವಂತ ಒಂದು ವಾರ್ಡ್ಗೆ ಹಾಕ್ಬೇಕಾಗಿತ್ತಲ್ವಾ ಯಾಕೆ ಹಾಕಿಲ್ಲ ಸರ್ ನಾನು ನಿನ್ನೆ ಡಾಕ್ಟರ್ ಗೆ ಹೇಳಿದೆ ರೀ ಸರ್ ಅವರು ನರ್ಸ್ ಗೆ ಹೇಳಿ ಹೋಗಿದ್ರು ಆದ್ರೆ ಅವರು ಆಮೇಲೆ ಶಿಫ್ಟ್ ಮಾಡ್ತೇವಮ್ಮ ಅಂತ ಹೇಳುವುದವರು ವಾಪಸ್ ಏನು ಹೇಳಿಲ್ಲ ಸರ್ ಆದ್ರೆ ನಮಗಿಲ್ಲ ಒಂದೇ ವಾರ್ಡ್ದಲ್ಲಿ ನಮ್ ಫ್ಯಾಮಿಲಿ ಪೂರ 8 ಜನ ಇರೋದ್ರಿಂದ ಅವರಿಗೆ ಆ ರೀತಿ ಆಗೋದ್ರಿಂದ ನಮ್ಮ ಸರ್ಕಾರಿ ಕೆಲಸ ಮಾಡಕ್ ಹೋಗಿ ಈ ಸ್ಥಿತಿಯನ್ನು ತಗೊಂಡ್ ಬಂದ್ ನಮ್ಮಅಣ್ಣ ಉಳಿತಾರೆ ಇಲ್ಲೋ ಅನ್ನೋ ಭಯದ ವಾತಾವರಣ ನನಗೆ ಸೃಷ್ಟಿ ಆಗಿದೆ ಸರ್ ನಾನು ಅಣ್ಣನ್ ಮಕ್ಕಳನ್ನ ನೋಡ್ಕೊಲ್ಲ ಅಥವಾ ತಾಯಿ ನೋಡ್ಕೊಲ್ಲ ಅಥವಾ ಅವನ್ ನೋಡ್ಕೊಲ್ಲ ಅನ್ನೋ ಅಂತ ಆತಂಕ ಸೃಷ್ಟಿ ಆಗಿದೆ ನನಗೇನು ಬೇಡ ಸರ್ ನಮ್ಮ ಅಣ್ಣನ್ಗೆ ಹುಷಾರಾದ್ರೆ ಸಾಕು ಪಾಪ ಕೊರೋನಾ ವಾರಿಯರು
ಮಾಮೂಲಿ ಸಮಸ್ಯೆ ಅನ್ಕೊಂಡ್ ಸುಮ್ನಿದಾರಂತ ಅವ್ರ ಮನೆಯವ್ರಿಗೆ ಯಾರಿಗಾದ್ರೂ ಆಗಿದ್ರೆ ಗೊತ್ತಿಲ್ಲ ಸರ್, ನನಗೆ ಏನ್ ಮಾಡ್ಬೇಕು ಅಂತ ಕೈಕಾಲ ಆಗ್ತಾ ಇಲ್ಲ ಸರ್. ನೋಡೋಣ, ಅಲ್ಲಿರುವಂತ ಡಿ ಎಚ್ ಓಗೆ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಮ್ಮ. ಈಗಲೂ ಕೂಡ ಸಂಪರ್ಕ ಮಾಡ್ತಾ ಇದೀವಿ, ಇನ್ನು ರಿಸೀವ್ ಮಾಡಿಲ್ಲ. ಅವರು ಮತ್ತೆ ಸಂಪರ್ಕವನ್ನ ಮಾಡಿ ಪ್ರಯತ್ನ ಪಡ್ತೀವಿ, ಏನಾಗಿದೆ ಏನು ಎತ್ತ ಅಂತ. ಅವ್ರಿಗೂ ಮೋಸ್ಟ್ ಪ್ರಾಬಲಿ ಇಷ್ಟೊತ್ತಿಗೆ ಹೋಗಿರುತ್ತೆ, ನಮ್ಮ ಮಾಧ್ಯಮದಲ್ಲಿ ಬಿತ್ತರ ಆದ್ಮೇಲೆ ಏನ್ ಕ್ರಮ ಕೈಗೊಳ್ತಾರೆ ಅಂತ ನೋಡೋಣ. ಬೇಗ ಅವ್ರಿಗೊಂದು ವೆಂಟಿಲೇಟರ್ ಸಹಾಯದಿಂದ ಅಂದ್ರೆ ಅವ್ರ ಉಸಿರಾಟದ ಸಮಸ್ಯೆ ಪರಿಹಾರ ಆಗುವಂತೆ ವಾರ್ಡ್ಗೆ ಶಿಫ್ಟ್ ಮಾಡ್ಲಿಕ್ಕೆ ನಾವು ಕೂಡ ಮನವಿಯನ್ನ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ. ದೇಶದಲ್ಲೇ ಕೊರೋನಾಗೆ ಸಾವಾಗಿದ್ದು ಜಿಲ್ಲೆ ಫಸ್ಟ್ ಟೈಮ್. ಜಿಲ್ಲೆಯಲ್ಲಿ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾದ್ವು, ಈಗಲೂ ಕೂಡ ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಜಿಲ್ಲೆಯಲ್ಲಿ ಇರೋದು ಒಂದೇ ಲ್ಯಾಬ್. ಅಲ್ಲಿರುವಂತ ಜನರಿಗೆ ಯಾವ ಮಟ್ಟದಲ್ಲಿದೆ ಆತಂಕ ಅಂದ್ರೆ ಹೊರಗಡೆ ಕಾಲಿಡ್ಲಿಕ್ಕೂ ಕೂಡ ಭಯ. ಬೆಂಗಳೂರಿನಲ್ಲಿ ಇರುವಂತ ಆತಂಕನೇ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇದೆ. ಒಂದೇ ಒಂದ್ ಲ್ಯಾಬ್ ಅಲ್ಲಿ ಅದ್ ಎಷ್ಟ್ ಜನ ಪರೀಕ್ಷೆ ಮಾಡ್ತಾ ಇದಾರೋ ಏನೋ. ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದೇ ಕೊರೋನಾ ಟೆಸ್ಟ್ ಲ್ಯಾಬ್ ಇರುವಂತದ್ದು. ಜಿಲ್ಲೆಯಲ್ಲಿ ಇನ್ನೂ 5,000 ಸ್ಯಾಂಪಲ್ ಗಳ ವರದಿ ಬರಬೇಕಾಗಿದೆ. 4-5 ದಿನ ಕಳೆದ್ರೂ ಕೂಡ ರಿಪೋರ್ಟ್ ಬರ್ತಾ ಇಲ್ಲ. 4-5 ದಿನ ಆಗುತ್ತೆ ರಿಪೋರ್ಟ್ ಬರೋದು. ಅಕಸ್ಮಾತ್ ಅಲ್ಲಿ ಪಾಸಿಟಿವ್ ಆದಂತವರು ಎಲ್ಲೆಲ್ಲೋ ಅಡ್ಡಾಡ್ತಿರ್ತಾರೆ, ನಮ್ಗೇನಾಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಅವರಿಂದ ಇನ್ನೂ ಸಾಕಷ್ಟು ಜನರಿಗೆ ಹರಡುತ್ತೆ. ಇವ್ರು ಇಷ್ಟೊಂದು ತಡ ಮಾಡಿದ್ರೆ ಯಾವಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತಪ್ಪ? ಇಂಥ ವಿಚಾರದಲ್ಲಿ ತುಂಬಾ ನಿಗಾ ವಹಿಸಬೇಕಾಗಿರುವಂತ ತುಂಬಾ ಸೂಕ್ಷ್ಮ ವಿಚಾರಗಳು ಇವೆಲ್ಲ. ಅಲ್ಲಿರುವಂತ ಡಿ ಎಚ್ ಓಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಯಾಕಿದ್ರ ಬಗ್ಗೆ ಗೊತ್ತಾಗ್ತಾನೆ ಇಲ್ವೋ ಏನೋ ಗೊತ್ತಾಗ್ತಿಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಪ್ರಿಯಾಂಕಾ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೊರೋನಾ ಟೆಸ್ಟ್ ಲ್ಯಾಬ್ ಅನ್ನ ಪ್ರಾರಂಭಿಸದ ಬಗ್ಗೆ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಮೊದಲು ಕ್ರಮ ಕೈಗೊಳ್ಳಿ, ಲ್ಯಾಬ್ಗಳನ್ನ ಜಾಸ್ತಿ ಮಾಡಿ ಅಂತ. 4-5 ದಿನ ಆದ್ಮೇಲೆ ರಿಪೋರ್ಟ್ ಬರುತ್ತೆ ಅಂದ್ರೆ ನಿಜಕ್ಕೂ ಅದು ಮೋಸ್ಟ್ ಡೇಂಜರಸ್ ಸಿಚುಯೇಷನ್ ಆಗಿರುತ್ತೆ ಅಲ್ಲಿ. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ ಸುಂಡಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವರಾಮ ಸುಂಡಿ. ಸಾಕಷ್ಟು ಪ್ರಕರಣಗಳಿದ್ದಾವೆ, 1,000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರುವಂತದ್ದು ಕಲಬುರಗಿಯಲ್ಲಿ. ಇಷ್ಟೊತ್ತಿಗೆ ಅಟ್ ಲೀಸ್ಟ್ 2-3 ಲ್ಯಾಬ್ ಆದ್ರೂ ಆಗ್ಬೇಕಾಗಿತ್ತು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ ಅಂತ? ಪೃಥ್ವಿರಾಜ್, ಖಂಡಿತ ಬೇಜವಾಬ್ದಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಲಬುರಗಿ ಮೇಲೆ ಇಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ. ನಿತ್ಯ ಏನಂದ್ರು ಸಹ ಕನಿಷ್ಠ 5,000 ಪ್ರಕರಣಗಳು ಅಂದ್ರೆ ಲ್ಯಾಬ್ ಟೆಸ್ಟ್ ಮಾಡುವಂತ ಅನಿವಾರ್ಯತೆ ಇದೆ. ಅಂದ್ರೆ ಅಷ್ಟು ಮಟ್ಟಿಗೆ ಒತ್ತಡ ಇದೆ. ಆದ್ರೆ ಇಲ್ಲಿ ನಡೀತಾ ಇರೋದು ಕೇವಲ 1,000 ಮಾತ್ರ ನಡೀತಾ ಇದೆ ಪ್ರತಿನಿತ್ಯ. ಇದರಿಂದಾಗಿ 4-5 ದಿನಗಳವರೆಗೂ ಸಹ ಕಾಯುವಂತ ಪರಿಸ್ಥಿತಿ ಇದೆ. ಹಿಂಗಾಗಿ ಏನು ಒಂದ್ ವೇಳೆ ಅವ್ರಿಗೆ ಪಾಸಿಟಿವ್ ಬಂದಿದ್ರು ಸಹ ಅವರು 4-5 ದಿನಗಳ ನಂತರ ಆಸ್ಪತ್ರೆಗೆ ದಾಖಲಾಗುವಂತ ಅನಿವಾರ್ಯತೆ ಇದರ ಎದುರಾಗಿದೆ. ಹೀಗಾಗಿ ತಡವಾಗಿ ಬರ್ತಾ ಇರೋದ್ರಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಸೋಂಕಿತರ ಏನು ಪರಿಸ್ಥಿತಿನೂ ಗಂಭೀರ ಆಗ್ತಾ ಇದೆ. ಹೀಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳಿತ್ತು, ನಾವಿಲ್ಲ ಏನು ಏನು ಕಾಲೇಜುಗಳಿಗೆ ಏನು ವೈದ್ಯಕೀಯ ಕಾಲೇಜುಗಳು ಸಹ ಅನುಮತಿ ಕೊಡ್ತೇವೆ ಅಂತ ಹೇಳಿತ್ತು. ಜೊತೆಗೆ ಮತ್ತೆ ಇನ್ನೊಂದು ಲ್ಯಾಬ್ ಮಾಡೋದಾಗಿನೂ ಅಸ್ತಿತ್ವಕ್ಕೆ ತರೋದಾಗಿನೂ ಹೇಳಿತ್ತು. ಆದ್ರೆ ಆ ಹೇಳಿದ ಪ್ರಕಾರ ನಡ್ಕೊಂಡಿಲ್ಲ. ಹೀಗಾಗಿ ಕೇವಲ ಒಂದೇ ಲ್ಯಾಬ್ ಇದೆ. ಆ ಒಂದು ಲ್ಯಾಬಿನ ಮೇಲೇನೆ ಕಲಬುರಗಿ ಡಿಪೆಂಡ್ ಆಗಿದೆ. ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಗಳ ಫೋರ್ ಸ್ಯಾಂಪಲ್ ಸಹ ಇಲ್ಲಿಗೆ ಬರ್ತಾ ಇದೆ. ಹೀಗಾಗಿ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿವರೆಗೂ ಜಿಲ್ಲೆನೆ ಕಲಬುರಗಿ ಲ್ಯಾಬ್ ನಲ್ಲಿ 71,000ಕ್ಕೂ ಹೆಚ್ಚು ಟೆಸ್ಟ್ ಆಗಿದೆ, ಆದ್ರೂ ಸಹ ಒತ್ತಡ ಕಡಿಮೆ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡ್ತಾ ಇದ್ರಲ್ಲ ಯಾವ ಮಟ್ಟಿಗೆ ನಿರ್ಲಕ್ಷ್ಯ ಬೇಜವಾಬ್ದಾರಿ ಇದೆ ಅಂತ. ಅಲ್ಲಿ ಬೇರೆ ಬೇರೆ ಜಿಲ್ಲೆಯ ಸ್ಯಾಂಪಲ್ಸ್ ಗಳ ಜೊತೆಗೆ ಕಲಬುರಗಿಯ ಸಮಸ್ಯೆ ಕೂಡ ಎದುರಾಗಿದ್ರು ಕೂಡ ಸರ್ಕಾರ ಇನ್ನು ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನ ಕೈಗೊಂಡಿಲ್ಲ. ಮಾಜಿ ಸಚಿವರಾಗಿರುವಂತ ಪ್ರಿಯಾಂಕಾ ಖರ್ಗೆ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಇಷ್ಟೆಲ್ಲ ಸಮಸ್ಯೆ ಇದ್ರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅನ್ಸತ್ ನಿಮ್ಗೆ? ಇದನ್ನ ಹೇಳ್ದಂಗೆ ಸ್ವಲ್ಪ ಇದು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇಲ್ಲ ಎಂದು. ಹಲೋ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಎಲ್ಲೂ ಇಲ್ಲ, ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. ತಮ್ಗೆ ನೆನಪಿದ್ರೆ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಹೆಲ್ತ್ ಮಿನಿಸ್ಟರ್ ಅವರು, ಮೆಡಿಕಲ್ ಮಿನಿಸ್ಟರ್ ಅವರು ಎಲ್ಲರೂ ಕೂಡ ಪ್ರತಿಯೊಂದು ಜಿಲ್ಲೆನಲ್ಲೂ
ನಾವು ಟೆಸ್ಟಿಂಗ್ ಲ್ಯಾಬ್ ಅನ್ನ ನಾವು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಈಗ 4 ತಿಂಗಳು ಕಳೆದಿದೆ. ಈಗ ಇರೋ ಟೆಸ್ಟಿಂಗ್ ಲ್ಯಾಬ್ ಕೆಪಾಸಿಟಿನೂ ಅಷ್ಟಕ್ಕಷ್ಟೇ ಇದೆ. ಮತ್ತೆ ಇಲ್ಲಿ ESIC ಅಂತ ಆಸ್ಪತ್ರೆಗಳಲ್ಲೂ ಟೆಸ್ಟಿಂಗ್ ಲ್ಯಾಬ್ ಮಾಡ್ಲಿಕ್ಕೆ ಯಾಕೆ ಹಿಂದೆ ಆಗ್ತಾ ಇದ್ರೆ ಗೊತ್ತಿಲ್ಲ. ಈಗ ಇದು ಪದೇ ಪದೇ ನಾವು ರಿಕ್ವೆಸ್ಟ್ ಮಾಡಿದೀವಿ. ಬಹುಶಃ ತಮ್ಗೆ ಆಶ್ಚರ್ಯ ಅನ್ಸ್ಬೋದು, ನಾನೇ ಸ್ವತಃ ಪ್ರಿನ್ಸಿಪಲ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೆ ಮಾತಾಡಿ, ಹೆಲ್ತ್ ಕಮಿಷನರ್ ಅವ್ರಿಗೆ ಮಾತಾಡಿ, ನಿಮ್ಯಾನ್ಸ್ ವೈರಾಲಜಿಸ್ಟ್ ಮಾತಾಡಿ, ಯಾವ ಟೆಸ್ಟಿಂಗ್ ಕಿಟ್ ಇಲ್ಲಿ ಪುಣೆನಲ್ಲಿ ಸಿಗುತ್ತೆ ಅದು ಕೂಡ ನಾವು CSR ನಲ್ಲಿ ನಾವು ತರಿಸ್ಕೊಡ್ತೀವಿ ಅಂದ್ರು ಕೂಡ ಇವರು ತಗೊಳ್ಲಿಕ್ಕೆ ತಯಾರಿಲ್ಲ. ವಿ ಆರ್ ರೆಡಿ ಟು ಇವನ್ ಹೆಲ್ಪ್ ದಮ್ ಪ್ರೊಕ್ಯೂರ್ ಟೆಸ್ಟ್ ಕಿಟ್ ಕಮ್ಮಿ ಬಿದ್ರೆ. ಒಂದು ಲ್ಯಾಬ್ ಸರಿ ನಡ್ಸಕ್ ಆಗ್ತಾ ಇಲ್ಲ ಇವರಿಗೆ. ಇನ್ನೊಂದ್ ಕಡೆ ಇರೋ ಲ್ಯಾಬ್ ಗಳಲ್ಲಿ ಏನು ಈ ಎಲ್ಲಾ ಡಾಕ್ಟರ್ಸ್ ಗಳಿಗೆ ಫೆಟೀಗ್ ಆಗ್ಬಿಟ್ಟಿದೆ, ಆಗ್ಬಿಟ್ಟಿದೆ ದಿನ ಅದೇನ್ ಮಾಡ್ತಾ ಇರೋದು. 5,000ಕ್ಕಿಂತ ಹೆಚ್ಚು ರಿಸಲ್ಟ್ ಗಳು ದಿನನಿತ್ಯ ಇವತ್ತು ಬೆಂಗಳೂರಿಂದ ಬೆಂಗಳೂರಿಗೆ ಕಾಯ್ತಾ ಇದೀವಿ ನಾವು. ಹೌದು ಹೌದು. ಸೊ ಅಷ್ಟರಲ್ಲಿ ಅವರೆಲ್ಲೂ ಕ್ವಾರಂಟೈನ್ ನಲ್ಲಿಲ್ಲ, ಈ 5,000 ಜನ ಎಲ್ಲಾ ಕಡೆ ಓಡಾಡ್ತಾ ಇದಾರೆ. ಕಂಪ್ಲೀಟ್ಲಿ ಸಮುದಾಯಕ್ಕೆ ಹರ್ಡ್ ಹೋಗ್ಬಿಟ್ಟಿರುತ್ತೆ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸಿದ್ರೆ. ಇಲ್ಲ ಸಿ, ಗವರ್ಮೆಂಟ್ ಇಸ್ ಡಿನೈಯಿಂಗ್ ಇಟ್, ಕಮ್ಯುನಿಟಿ ಸ್ಪ್ರೆಡ್ ಆಗ್ಲೇ ಆಗಿದೆ, ಆದ್ರೆ ಸರ್ಕಾರ ಇದು ಒಪ್ಕೊಡಕ್ ತಯಾರಿಲ್ಲ. ನಿನ್ನೆ ನೋಡಿ ಲಾ ಮಿನಿಸ್ಟರ್ ಒಂದ್ ಮಾತು ಹೇಳ್ತಾರೆ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಒಂದ್ ಮಾತು ಹೇಳ್ತಾರೆ, ಹೆಲ್ತ್ ಮಿನಿಸ್ಟರ್ ಇನ್ನೊಂದ್ ಮಾತು ಹೇಳ್ತಾರೆ, ಯಾರಿಗ್ ನಂಬೇಕು ನಾವು? ಹೌದು ಹೌದು. ಈ ಸಮನ್ವಯ ಇಲ್ಲ, ಮತ್ತೆ ಎಲ್ಲರೂ ಏನಾಗ್ಬಿಟ್ಟಿದ್ದಾರೆ, ಬರೀ ಬೆಂಗಳೂರು ಇನ್ಚಾರ್ಜ್ ಆಗೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಇಡೀ ರಾಜ್ಯ ಹೆಂಗಾನ ಸಾಯಿಲಿ ಅಂತ ಬಿಟ್ಬಿಟ್ಟಿದೆ. ಓನ್ಲಿ ಬೆಂಗಳೂರು ಏನ್ ಕರೋನಾ ಬರೀ ಬೆಂಗಳೂರಿನಲ್ಲಿ ಇದೆ, ಬೇರೆ ಎಲ್ಲೂ ಇಲ್ಲ ಅಂತ ಹಂಗೆ ಸರ್ಕಾರ ವರ್ತಿಸ್ತಾ ಇದೆ. ಅದೇ ಆಮೇಲೆ ಸರ್, ಅಟ್ ಲೀಸ್ಟ್ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋದು ಸುಮ್ನೆ ನೆಪ ಮಾತ್ರಕ್ಕೆ ಒಂದ್ ಪೋಸ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಲ್ಲ. ಇವಾಗ ಎಕ್ಸಾಂಪಲ್ ಇನ್ನ ಒಂದ್ ಕೊಡ್ತೀನಿ ನೋಡಿ, ಈಗ ಹೆಂಗೆ ಸರ್ಕಾರ ಹೆಂಗ್ ಕೆಲಸ ಮಾಡ್ತಾ ಇದೆ ಕೊರೋನಾ ಟೈಮ್ ನಲ್ಲಿ. ನಾವು ಕೊರೋನಾ ವಿರುದ್ಧ ಹೋರಾಟ ಮಾಡ್ಬೇಕಾ, ಏನು ಆಫೀಸರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕಾ? ಕಲಬುರಗಿ ಸಿಟಿ ಕಮಿಷನರ್, ಕಾರ್ಪೊರೇಷನ್ ಸಿಟಿ ಕಮಿಷನರ್ ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ, ಅಲ್ಲಿ ಯಾರು ರಿಪ್ಲೇಸ್ಮೆಂಟ್ ಇಲ್ಲ. ಮತ್ತೆ ಹೊಸದಾಗಿ ಯಾರು ಬರ್ತಾರೆ ಅವ್ರಿಗೆ ಏನ್ ಗೊತ್ತಾಗುತ್ತೆ? ಇವರು ಕೂಡ 1 ವರ್ಷ ಕಂಪ್ಲೀಟ್ ಮಾಡಿರ್ಲಿಲ್ಲ, ಇವರು 6 ತಿಂಗಳಾಗಿತ್ತು. ಮೊದ್ಲು DC ಯಾವಾಗ ಪೀಕ್ ಕೊರೋನಾ ಇದ್ದಾಗ ಅವಾಗ DC ಟ್ರಾನ್ಸ್ಫರ್ ಮಾಡ್ತಾರೆ, ಈಗ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಟ್ರಾನ್ಸ್ಫರ್ ಮಾಡ್ತಾರೆ, ಈಗ ಅಲ್ಲಿ ಖಾಲಿ ಬಿದ್ದಿದೆ ಅದು, SP ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಒಂದ್ ಕಡೆ ಏನು ವಲಸಿಗರು ಬಾರ್ಡರ್ ಓಪನ್ ಮಾಡಿ ಎಲ್ಲಾ ಕಡೆಯಿಂದ ಬರ್ತಾ ಇದಾರೆ, ಅವಾಗ SP ಟ್ರಾನ್ಸ್ಫರ್ ಮಾಡ್ತಾರೆ, DC ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಧಿಕಾರಿಗಳಿಲ್ಲ, ಪ್ರಯೋಗಾಲಯಗಳಿಲ್ಲ, ಮತ್ತೆ ಸರ್ಕಾರ ಬರೇ ಇಲ್ಲಿ ಬೆಂಗಳೂರು ಇನ್ಚಾರ್ಜ್ ಯಾರು ಅಂತ ಅಷ್ಟಕ್ಕೆ ಗಮನ ಸೀಮಿತ ಆಗ್ಬಿಟ್ಟಿದೆ, ಅದರಲ್ಲಿ ಕಚ್ಚಾಡೋದೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೇತೃತ್ವದ ಅಧಿಕಾರಿಗಳ ತಂಡ ಈಗ ಆಲ್ರೆಡಿ ಆಗಮಿಸಿರುವಂತದ್ದು CM ಗೃಹ ಕಚೇರಿಗೆ. ರಾಜ್ಯದ ಕೊರೋನಾ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸೋಂಕು ದಿನೇ ದಿನೇ ಉಲ್ಬಣ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ CM ಗೃಹ ಕಚೇರಿಗೆ ಆಗಮಿಸಿದ ಕೇಂದ್ರದ ತಂಡ, ಇಲ್ಲಿ 5 ಅಧಿಕಾರಿಗಳ ನೇತೃತ್ವದ ತಂಡ ಆಗಮಿಸಿರುವಂತದ್ದು. ರಾಜ್ಯದ ಕೊರೋನಾ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಸ್ಪೆಷಲಿ ಈಗ ಬೆಂಗಳೂರಲ್ಲಂತೂ ಅತಿ ಹೆಚ್ಚು ಕೊರೋನಾ ಸೋಂಕು ವರದಿ ಆಗ್ತಾ ಇದೆ, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೋಂಕು ವರದಿ ಆಗ್ತಾ ಇರುವಂತದ್ದು. ಮತ್ತೊಂದು ಆತಂಕದ ವಿಚಾರ ಅಂದ್ರೆ ಸಾವಿನ ಸಂಖ್ಯೆನೂ ಕೂಡ ಏರಿಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲಿ ಯಾವ ರೀತಿಯಾಗಿದೆ ಕಂಡೀಷನ್ ಕರ್ನಾಟಕದಲ್ಲಿ, ಸಮುದಾಯಕ್ಕೆ ಹರಡಿದೆಯಾ, ಇಲ್ಲಿ ಟೆಸ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ, ಎಷ್ಟು ಲ್ಯಾಬ್ ಗಳಿದೆ, ಇನ್ನ ಬೆಡ್ ನ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲಾಗಿದೆ, ಕೇಂದ್ರದ ಸಹಾಯ ಇನ್ನು ಎಷ್ಟರ ಮಟ್ಟಿಗೆ ಬೇಕಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಹಾಗೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು. ಕೇಂದ್ರ ತಂಡ ಈಗ ಆಲ್ರೆಡಿ ಆಗಮಿಸಿರುವಂತದ್ದು, ಅವರು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ಹೆಚ್ಚಿನ ನೆರವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗುತ್ತೆ ಅನ್ನೋದಕ್ಕೂ ಕೂಡ ಈ ಒಂದು ತಂಡ ವರದಿಯನ್ನ ನೀಡುವಂತ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರಕ್ಕೆ. ಯಾಕೆಂದ್ರೆ ತುಂಬಾ ಕ್ರೂಷಿಯಲ್ ಆಗ್ತಾ ಇದೆ ರಾಜ್ಯದಲ್ಲಿ ದಿನೇ ದಿನೇ. 12ನೇ ಸ್ಥಾನದಲ್ಲಿ ಇದ್ದಂತವರು ನಾವು ಈಗ 6ನೇ ಸ್ಥಾನಕ್ಕೂ 7ನೇ ಸ್ಥಾನಕ್ಕೂ ಹೋಗಿದ್ದೇವೆ. ಇನ್ನೇ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈ ಒಂದು ಅಧಿಕಾರಿಗಳ ತಂಡದ ಟಾರ್ಗೆಟ್ ಏನು, ಏನ್ ಯಾವ ಕಾರಣಕ್ಕೋಸ್ಕರ ಬಂದಿರುವಂತದ್ದು, ಏನೇನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ? ಸದ್ಯಕ್ಕಂತೂ ಈ ಅಧಿಕಾರಿಗಳ ತಂಡ ಈಗ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ರಾಜ್ಯದಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ವಿವರವನ್ನ ಈಗ ಪಡೀತಾ ಇರುವಂತದ್ದು. ಈಗಾಗಲೇ 5 ಅಧಿಕಾರಿಗಳ ತಂಡ ಈಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದೆ.
ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು, ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರು ಕೂಡ ಇದ್ದಾರೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಇದ್ದಾರೆ, ಜೊತೆಗೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಈಗ ಪ್ರಮುಖವಾಗಿ ಸಭೆ ಆರಂಭ ಆದಂತಹ ಸಂದರ್ಭದಲ್ಲಿ ಅವನ ಅಧಿಕಾರಿಗಳನ್ನ ಸ್ವಾಗತ ಮಾಡೋದ್ರ ಮೂಲಕವಾಗಿ ಏನು ಅಧಿಕಾರಿಗಳು ಎಂದಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯದ ಅಧಿಕಾರಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನೆಲ್ಲ ಮಾಹಿತಿಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಪೂರ್ವಭಾವಿಯಾಗಿ ಕೂಡ ಒಂದು ಚರ್ಚೆಯನ್ನ ಮಾಡಿರುವಂತದ್ದು. ಅಂದ್ರೆ ಹಿರಿಯ ಅಧಿಕಾರಿಗಳು ಸಚಿವರ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಒಂದು ಫೈನಲ್ ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ, ಕೋವಿಡ್ ಯಾವಾಗ ಆರಂಭವಾಯಿತು ಅಲ್ಲಿಂದ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮಗಳು, ಜೊತೆಗೆ ಕೋವಿಡ್ ನಿಂದಾಗಿ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂತಹ ಸಮಸ್ಯೆ ಇದೆ, ಸಮಸ್ಯೆ ಏನು ಮತ್ತೆ ಎಷ್ಟು ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ, ಜೊತೆಗೆ ಯಾವೆಲ್ಲ ಪ್ರದೇಶಗಳಲ್ಲಿ ಸದ್ಯಕ್ಕೆ ಕೋವಿಡ್ ಯಾವ ರೀತಿ ಪರಿಸ್ಥಿತಿ ಇದೆ, ಮತ್ತೆ ಎಲ್ಲಿ ಹೆಚ್ಚಾಗ್ತಾ ಇದೆ ಮತ್ತೆ ಎಲ್ಲಿ ಕಡಿಮೆ ಇದೆ, ಮತ್ತೆ ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಿದಂತ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮಗಳನ್ನ ಮಾಡ್ಕೊಳ್ತು, ಮತ್ತೆ ಕಳೆದ ಎರಡು ಮೂರು ತಿಂಗಳಿಂದ ಸರ್ಕಾರ ಮಾಡಿರ್ತಕ್ಕಂತ ಕ್ರಮಗಳು, ಅಂದ್ರೆ ಲಾಕ್ಡೌನ್ ಆದಂತ ಸಂದರ್ಭದಲ್ಲಿ ಪರಿಹಾರ ಕ್ರಮಗಳಾಗಿರ್ಬೋದು, ಜೊತೆ ವಲಸೆ ಕಾರ್ಮಿಕರಿಗೆ ಇದೇ ರೀತಿಯಾಗಿ ಯಾವೆಲ್ಲ ಕ್ರಮಗಳನ್ನ ಮಾಡ್ಕೊಡ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾದಂತ ವಿವರದೊಂದಿಗೆ ಈಗ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಮಾಲೋಚನೆಯನ್ನ ನಡೆಸಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಕೋವಿಡ್ 19 ವಿಚಾರದಲ್ಲಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ದಾಖಲೆಯ ಸಮೇತವಾಗಿ ಆರೋಪವನ್ನ ಮಾಡಿದ್ರು. ಸಿದ್ದರಾಮಯ್ಯ ಕೈಗೆ ದಾಖಲೆ ತಲುಪಿದ್ದು ಹೇಗೆ ಅನ್ನುವ ಪ್ರಶ್ನೆ ಈಗ ಜೆದ್ದಿರುವಂತದ್ದು. ಯಾವ ರೀತಿಯಾಗಿ ತಲುಪ್ತು ಸಿದ್ದರಾಮಯ್ಯನವರಿಗೆ, ಯಾರು ಕೊಟ್ಟಿದ್ದು ದಾಖಲೆಯನ್ನ ಅನ್ನುವ ಪ್ರಶ್ನೆಗೆ ಈಗ ಸರ್ಕಾರ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗುಪ್ತಚರ ಇಲಾಖೆಯ ಮುಖಾಂತರ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ. ಸರ್ಕಾರದ ದಾಖಲೆ ವಿಪಕ್ಷಕ್ಕೆ ತಲುಪಿದ್ದು ಹೇಗೆ, ಸಿದ್ದರಾಮಯ್ಯ ಕೈಗೆ ದಾಖಲೆ ತಲುಪಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಗುಪ್ತಚರ ಇಲಾಖೆಯಿಂದ ನಡೀತಾ ಇದೆ ತಲಾಶ್. ಅಧಿಕಾರಿಗಳಿಂದಲೇ ದಾಖಲೆ ರವಾನೆ ಆಗಿರುವಂತ ಸಾಧ್ಯತೆ ಇರುವಂತದ್ದು. ಅಧಿಕಾರಿಗಳೇ ಕೊಡಬೇಕಾಗುತ್ತೆ ದಾಖಲೆಗಳನ್ನ. ದಾಖಲೆ ಕೊಟ್ಟಂತ ಅಧಿಕಾರಿಗಳಿಗಾಗಿ ತಲಾಶನ್ನ ಮಾಡಲಾಗ್ತಾ ಇದೆ. ಗುಪ್ತಚರ ಇಲಾಖೆಯಿಂದ ನಡೀತಾ ಇದೆ ತಲಾಶ್. ಸಿದ್ದು HDKಗೆ ಆಪ್ತರಾಗಿದ್ದಾರೆ ಅಧಿಕಾರಿಗಳು, ಅವ್ರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕಂಡಿಡಿಯುವಂತ ಪ್ರಯತ್ನ. ಇವರ ಜೊತೆ ಸಂಪರ್ಕದಲ್ಲಿನ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ, ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಗುಪ್ತಚರ ಇಲಾಖೆಯವರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಸಿದ್ದರಾಮಯ್ಯನವರು ದಾಖಲೆ ಸಮೇತ ಈ ಸರ್ಕಾರ ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು, ಯಾರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೀತಾ ಇದೆ ಅಂದ್ರೆ ಏನ್ ಅರ್ಥ ಇದು ಅಂತ? ಪೃಥ್ವಿರಾಜ್, ಅರಳಿ, ಸಿದ್ದರಾಮಯ್ಯನವರು ಕಳೆದ 4 ದಿನಗಳ ಹಿಂದೆ ಸರ್ಕಾರದ ವಿರುದ್ಧ ಅಂದ್ರೆ ಕೋವಿಡ್ ಪರಿಕರಗಳನ್ನ ಪರ್ಚೇಸ್ ಮಾಡುವಲ್ಲಿ ಅವ್ಯವಹಾರ ಆಗಿದೆ, 3,000 ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ ಅಂತ ಹೇಳಿ ಆರೋಪ ಮಾಡಿ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ಈ ದಾಖಲೆ ಬೆನ್ನಲ್ಲೇ ಸರ್ಕಾರದ ಇಮೇಜ್ಗೆ ಒಂದಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಲಾಗ್ತದೆ. ಅಲ್ಲದೆ ಈ ದಾಖಲೆ ಸಿದ್ದರಾಮಯ್ಯನವರ ಕೈಗೆ ಯಾವ ರೀತಿ ಸೇರ್ತು, ಮತ್ತೆ ಅವರಿಗೆ ನಿಕಟವರ್ತಿ ಆಗಿರತಕ್ಕಂತ ಅಧಿಕಾರಿಗಳು ಯಾರು, ಸರ್ಕಾರದ ಗೌಪ್ಯವಾದ ದಾಖಲೆಗಳನ್ನ ಏಕಾಕಿ ವಿಪಕ್ಷ ನಾಯಕರುಗಳು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸರ್ಕಾರದ ಒಳಗಡೆ ಇರತಕ್ಕಂತ ಅಧಿಕಾರಗಳ ಕೈವಾಡ ಏನ ಅಂತ ಕೂಡ ಸರ್ಕಾರದ ಗಂಭೀರ ಆರೋಪ ಆಗಿದೆ. ಹಾಗಾಗಿ ಗುಪ್ತಚರ ಇಲಾಖೆಗೆ ಯಾವ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಗೆ ನಿಕಟವರ್ತಿಗಳಿದ್ದಾರೆ, ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ದಾರೆ, ಅವರಿಗೆ ಯಾವ ರೀತಿಯಲ್ಲಿ ದಾಖಲೆ ಕೈ ಸೇರಿದೆ ಎಂಬುದರ ಬಗ್ಗೆ ಇದೀಗ ಗುಪ್ತಚರ ಇಲಾಖೆ ತಲಾಶೆ ನಡೆಸುತ್ತಿದೆ. ಯಾವ ಅಧಿಕಾರಿಗಳು ಕೊಟ್ಟರು ಅನ್ನೋ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗಿದೆ. ವಿರೋಧ ಪಕ್ಷದ ನಾಯಕರು ದಾಖಲೆಯನ್ನ ಪಡ್ಕೊಳಂಗೆ ಇಲ್ವಾ ಹಾಗಾದ್ರೆ ಅಧಿಕಾರಿಗಳಿಂದ? ಸುಧಾಕರ್ ಅವರೇ ಹೇಳ್ತಾರೆ, ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳ್ತೀನಿ ದಾಖಲೆಯನ್ನ ಪಡ್ಕೊಳ್ಳೋಕೆ ದಾಖಲೆಗಳನ್ನ ಕೊಡಿ ಅಂತ. ಹಲವಾರು ಬಾರಿ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ದಾಖಲೆಯನ್ನು ಕೇಳಿ ಪತ್ರವನ್ನು ಬರೆದರು, ಆದ್ರೆ ಸರ್ಕಾರ ಯಾವುದೇ ರೀತಿ ದಾಖಲೆಗಳನ್ನು ಸಿದ್ದರಾಮಯ್ಯನವರು ಕೊಡಲಿಲ್ಲ. ಕೊನೆಗೆ ಅವರಿಗೆ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಗಳಿಂದ ದಾಖಲೆಯನ್ನ ಕಲೆಕ್ಟ್ ಮಾಡಿದ್ರು, ನಂತರ ದಾಖಲೆ ಮುಖಾಂತರ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು, ಆ ಮುಖಾಂತರ ಎಲ್ಲೊಂದ್ ಕಡೆ ಕೋವಿಡ್ ನಲ್ಲಿ ಪರ್ಚೇಸಿಂಗ್ ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಅವರ ಗಂಭೀರ ಆರೋಪವಾಗಿದೆ. ಹಾಗಾಗಿ ಈ ದಾಖಲೆಗಳು ದಿಢೀರ್ನೆ ಸಿದ್ದರಾಮಯ್ಯ ಕೈಗೆ ಸೇರಿದೆ ಹೇಗೆ ಎಂಬುದು ಇದೀಗ ಸರ್ಕಾರಕ್ಕೆ ಚಿಂತೆ ಆಗಿದೆ. ಹಾಗಾಗಿ ಗುಪ್ತಚರ ಇಲಾಖೆಗೆ ದಾಖಲೆ ಕೊಟ್ಟ ಅಧಿಕಾರಿಗಳನ್ನ ತಲಾಶ್ ಮಾಡಲು ಸೂಚನೆಯನ್ನು ಕೊಡಲಾಗಿದೆ. ತಲಾಶ್ ಮಾಡ್ತಿರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವರು ತಪ್ಪನ್ನ ಮಾಡಿದ್ದಾರೆ ಅನ್ನೋದು ಒಂದ್ ರೀತಿಯಾಗಿ ಕನ್ಫರ್ಮ್ ಅಂತಾನೆ ಕಾಣಿಸುತ್ತೆ ಮೇಲ್ನೋಟಕ್ಕೆ. ಈಗಾಗಲೇ ಆರಂಭದಲ್ಲಿ ಕೋವಿಡ್ ಇರುವ ಸಂದರ್ಭದಲ್ಲಿ ಒಂದಷ್ಟು ಹೆಚ್ಚಿನ ರೇಟ್ಗೆ ನಾವು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ಕೆಲವು ಸಚಿವರು ಕೂಡ ಹೇಳಿದ್ದಾರೆ. ಅಲ್ಲದೆ ಆ ಸಂದರ್ಭದಲ್ಲಿ ತುಂಬಾ ತರಾತುರಿ ಇತ್ತು ಅಂತ ಎಂಬ ಮಾತನ್ನು ಹೇಳಿದ್ರು. ಆ ಮುಖಾಂತರ ತಾವು ಹೆಚ್ಚಿನ ದರಕ್ಕೆ ಕೋವಿಡ್ ಪರಿಕರಗಳನ್ನ ಪರ್ಚೇಸ್ ಮಾಡೋದು ನಿಜ ಅನ್ನೋದು ಕೂಡ ಹೇಳಿದ್ರು. ಆದ್ರೆ ಅಷ್ಟೊಂದು ದರಕ್ಕೆ ಅಂದ್ರೆ ಮಾರುಕಟ್ಟೆ ದರಕ್ಕಿಂತ 2 ಪಟ್ಟು ದರವನ್ನು ಕೊಟ್ಟು ಪರ್ಚೇಸ್ ಮಾಡಿದೆಯಾ, ಕಾರಣವೇನು ಎಂಬುದು ಸಿದ್ದರಾಮಯ್ಯ ಪ್ರಶ್ನೆಯಾಗಿದೆ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇಷ್ಟೇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ, ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.